ಅಜಾತಶತ್ರು ಕನ್ನಡ ಚಿತ್ರರಂಗದಲ್ಲಿ ಅಜಾತಶತ್ರು ಅಂದ್ರೆ ಅಂಬರೀಷ್ ಇವತ್ತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ದೇಶ ಎದ್ದು ನಿಂತು ನೋಡುವಂತ ಕೆಲಸ ಅಂದ್ರೆ ಒಂದು ಕಲಾಭವನವನ್ನು ನಿರ್ಮಾಣ ಮಾಡಿದರು ಕಲಾವಿದರಿಗೋಸ್ಕರ ಈ ಒಂದು ಕನಸನ್ನು ಈಡೇರಿಸಿದವರು ಅಂಬರೀಷ್ ಅವರು ಸತತ 21 ವರ್ಷಗಳ ದೀರ್ಘವಾದ ಅವರ ಅಧ್ಯಕ್ಷತೆಯಲ್ಲಿ ನಡೆಕೊಂಡಂತ ಕಲಾವಿದರ ಸಂಘ ಇವತ್ತು ತಬ್ಬಲಿಯಾಗಿದೆ ಅವರು ಕೇವಲ ಕಲಾವಿದರ ಸಂಘ ಮಾತ್ರ ತಬ್ಬಲಿ ಮಾಡಿಲ್ಲ ಇಡಿ ಕರ್ನಾಟಕದ ಅನೇಕ ಅವರ ಅಭಿಮಾನಿಗಳಿಗೆ ಅನಾಥರಾಗಿ ಹೋಗಿದೆ ಬಹುಶಃ ನಿನ್ನೆ ನಡೆದಂತ ಮಂಡ್ಯದ ಒಂದು ವಿಚಾರ ಅವರಿಗೆ ಮಾನಸಿಕವಾಗಿ ಬಹಳ ಆಘಾತ ಆಗಿದೆ ಆ ಬಸ್ ದುರಂತದಲ್ಲಿ ಮಡಿದಂತ 30 ಜನ ಪ್ರಯಾಣಿಕರೆಲ್ಲ ಅದರಲ್ಲಿ ಹೆಣ್ಮಕ್ಕಳು ಮಕ್ಕಳು ವಯೋವೃದ್ಧರೆಲ್ಲ ಇದ್ರು ಆ ನೋವು ಅವರಿಂದ ಬರ್ಸಕ್ಕಾಗಲಿಲ್ಲ ಈ ಒಂದು ವಿಷಯ ತಿಳಿದವರು ನಿನ್ನೆ ರಾತ್ರಿ ಅವರು ಮನೆ ಉಸಿರಾಗಿದ್ದರು ಆದರೆ ಒಂದಂತೂ ನಿಜ ನಾವು ನಮ್ಮ ಕೊನೆ ಉಸಿರಿರೋವರೆಗೂ ಅಂಬರೀಷನ್ನ ಮರೆಯೋದಿಲ್ಲ ಅವರ ಕಾರ್ಯಕಲಾಪಗಳು ಏನೇನು ಮಾಡ್ಕೊಂಡು ಹೋಗ್ತಾ ಇದ್ರು ಅವರು ಯಾವ್ಯಾವ ರೀತಿ ಅವರು ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ರು ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ನಿರ್ಮಾಪಕರವರೆಗೂ ಸಮಾನವಾಗಿ ನೋಡಿಕೊಂಡು ಚಿತ್ರರಂಗದ ಆಗು ಹೋಗುಗಳಿಗೆ ಅವರು ಬೆಳಕಾಗಿದ್ದರು ಇಂತಹ ಒಬ್ಬ ಯುಗ ಪುರುಷ ಮತ್ತೆ ಹುಟ್ಟೋದಿಲ್ಲ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಆ ದೇವರು ಹಾಗೇನೆ ನಮ್ಮ ಕುಟುಂಬಕ್ಕೆ ಅವರು ತುಂಬ ಹತ್ತಿರವಾಗಿದ್ದರು ಅದರಿಂದ ನಾವು ಕೂಡ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರಿ ದೇವರ ಹತ್ರ ಬಿಡ್ಕೋತೀವಿ ತುಂಬ ದುಃಖದ ದಿನ ಎಲ್ಲರಿಗೂ ಗೊತ್ತಿದೆ ಅಂಬರೀಷ್ ಅವರನ್ನು ಅವರ ಸಿನಿಮಾ ಇದೀಗ ಅನಂತನಾಗ್ ಅವರು ಮಾತನಾಡ್ತಾರೆ ಆಮೇಲೆ ನಾನು ಮಾತನಾಡಿಸ್ತೇನೆ ಅಂಬರೀಷ್ ಅವರ ಮತ್ತು ನನ್ನ ಸ್ನೇಹ ಸುಮಾರು 4 ದಶಕಗಳದ್ದು 43-44 ವರ್ಷಗಳು ಅನೇಕ ಚಿತ್ರಗಳಲ್ಲಿ ನಾನು ಅವರ ಜೊತೆ ನಟಿಸಿದ್ದೇನೆ ಆದರೆ ಅವರು ಚಿತ್ರರಂಗ ಮೀರಿ ಬೆಳೆದರು ಇವತ್ತು ಇಡೀ ಕರ್ನಾಟಕ ಶೋಕ ಸಾಗರದಲ್ಲಿ ಮುಳುಗಿದೆ ಕಳೆದ ಕೆಲವು ಕಾಲದಿಂದ ಅವರ ಆರೋಗ್ಯ ಸರಿ ಇಲ್ಲದೆ ಇದ್ದರೂ ಕೂಡ ಅವರ ಏನು ಚೈತನ್ಯದ ಚಿಲುಮೆ ಆಗಿದ್ರು ಅದೇ ಥರ ನಗನರ್ತಾ ಎಲ್ಲರ ಹತ್ರ ಮಾತಾಡುವರು ಇವರ ಆರೋಗ್ಯದ ಬಗ್ಗೆ ಕೇಳೋಕೆ ಹೋದರೆ ವಿಷಯವನ್ನೇ ತಿರುಗಿಸಿ ಬೇರೆ ವಿಚಾರವನ್ನೇ ಮಾತಾಡುವ ಚಿತ್ರರಂಗ ಮೀರಿ ರಾಜಕೀಯಕ್ಕೂ ಹೋಗಿ ಅಲ್ಲೂ ಸಾಧನೆ ಮಾಡಿ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಂಡು ಅವರು ಈಗ ದೈಹಿಕವಾಗಿ ಇದ್ದೇ ಇದ್ದಾರೆ ಆದರೆ ಭೌತಿಕವಾಗಿದ್ದು ಅವರೆಲ್ಲರೂ ಅವರ ಅಭಿಮಾನಗಳ ಹೃದಯದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ವಾಸ ಆಗಿರ್ತಾರೆ ಅಂಥ ಪ್ರೀತಿ ಅಂದರೆ ಪ್ರೀತಿ ಕೊಡೋದು ಅಂದರೆ ಏನು ಅನ್ನೋದನ್ನು ಅವರಿಂದ ಕಲಿಯಬೇಕಾಗುತ್ತೆ ಎಲ್ಲರನ್ನು ಅಷ್ಟು ಪ್ರೀತಿಯಿಂದ ಎಲ್ಲ ಕಡೆ ಇವತ್ತು ಹೇಳೋದು ಕೇಳ್ತಾ ಇದ್ದೀನಿ ಅಜಾತ ಶತ್ರು ಅಂತ ನಿಜಕ್ಕೂ ಅವರಿಗೆ ಶತ್ರು ಹುಟ್ಟೇ ಇಲ್ಲ ಹುಟ್ಟಿರಲೇ ಇಲ್ಲ ಅಂಥ ವ್ಯಕ್ತಿತ್ವ ಇವತ್ತು ಅವರನ್ನು ಕಳ್ಕೊಂಡು ನನಗೆ ದುಃಖ ಅಂದರೆ ಎಲ್ಲ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದವರು ಅವರನ್ನು ಕಳಿಸೋದೇ ಒಂದು ಒಂದು ಕೆಲಸ ಆಗಿಬಿಟ್ಟಿದೆ ಅನ್ನೋದಂತ ನನಗಿಂತ 4 ವರ್ಷ ಚಿಕ್ಕವ ಒಂದು ಕಾಲ ಆಯಿತು ನಮಗೆ ಹೇಳ್ತಿದ್ರು ಆರೋಗ್ಯ ನೋಡ್ಕೊ ಆರೋಗ್ಯ ನೋಡ್ಕೊ ನೀನೇನು ತಿನ್ನೋದೇ ಇಲ್ಲ ಅದಕ್ಕೆ ಹಿಂಗೆ ಕೆಳಗಿದ್ದೀಯಾ ನಾನು ಅದ್ರ ಕುರಿತು ಮಾತಾಡೋಕೆ ಹೋದರೆ ನೀನು ಅದ್ರ ಕುರಿತು ನಾನು ಏನು ಹೇಳೋಕ್ಕಿಲ್ಲ ನಾನು ಯಾರನ್ನು ಕೇಳೋಕೆ ನಿನ್ನನ್ನು ಕೇಳೋದು ಅಂತ ಹೇಳಿದ್ರೆ ವಿಷಯಾಂತರ ಮಾಡಬೇಕು ಅಂತ ಇಷ್ಟೊಂದು ಸಾಧನೆ ಮಾಡಿದ ನಮ್ಮ ಅಂಬರೀಷ್ ಇನ್ನಿಲ್ಲ ಅಂತ ನಂಬೋದಕ್ಕೆ ಸಾಧ್ಯ ಆಗ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಪತ್ನಿ ಮತ್ತು ಪುತ್ರರಿಗೆ ಈ ಶೋಕವನ್ನು ನಡೆದುಕೊಳ್ಳುವ ಶಕ್ತಿ ಭಗವಂತ ನೀಡಲಿ
ಕೋಟ್ಯಾಂತರ ಅವರ ಅಭಿಮಾನಿಗಳು ಕೂಡ ಅವರ ಏನು ಇವತ್ತಿನ ದುಃಖ ಆಕ್ರೋಶ ಆಕ್ರಂದನ ಇದೆ ಅದು ಶಮನವಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ವಂದಿಸ್ತೇನೆ.